ಸೊ ಇನ್ಸ್ಪೆಕ್ಟರ್, ಐ ಆಮ್ ಸಾರಿ, ಹಣದ ಆಸೆಗೋಸ್ಕರ ಈ ಸಂದರ್ಭ ಪೊಲೀಸ್ ಒಳಗೆ ನೋಡಿದೆ. ಐ ಕಮಿಟೆಡ್ ಎ ಕ್ರೈಮ್. ಹೇಗಾಯ್ತಿದೆಲ್ಲ? ಅವತ್ತು ನೈಟ್ ಡ್ಯೂಟಿ ಇತ್ತು. ಮಿಸ್ಟರ್ ಋತ್ವಿ ಕುಮಾರ್ ಅವ್ರ ಮನೆಗೆ ಹೋಗಿ ಅವರ ಅಪಘಾತ ಸುದ್ದಿನ ಅವ್ರ ಮಿಸ್ಸಸ್ ತಿಳಿಸ್ದೆ. ಅವ್ರ ಜೊತೆ ಮಾತಾಡುವಾಗ ಅಲ್ಲೇನೂ ಏರ್ಪಾರಾಗಿದೆ ಅಂತ ಅನಿಸ್ತಾ ಇತ್ತು. ಅವ್ರ ಮನೆಯಿಂದ ಆಚೆ ಬಂದ್ಮೇಲೂ ಅದೇ ಯೋಚನೆಯಲ್ಲಿದ್ದೆ. ಆ ಮೂಲೆ ಅಂಗಡಿ ಹೋಗಿ ಒಂದು ಪ್ಯಾಕೆಟ್ ಸಿಗರೇಟ್ ತಗೊಂಡ್ ಬಾ. ಹ್ಮ್, ಬೇಗ ಬಾ. ನಮ್ಮ ಡ್ರೈವರ್ ಬಂದ್ರೆ ಇಲ್ಲೇ ಇರೋದಕ್ಕೆ ಹೇಳಿ. ಋತ್ವಿ ಕುಮಾರ್ ಅಪಘಾತದ ವಿಮಾನದಲ್ಲಿ ಹೋಗದೆ ಇಲ್ಲೇ ಕೊಲೆ ಆಗಿದ್ರು. ಹೇಗಾದರೂ ಕೇಸ್ ಮುಚ್ಚೋಗ್ಬೋದು ಅಂತ ತಿಳಿದು ಸುಧಾಳ ಹತ್ರ ಹಣ ಹೊಡೆದಿಟ್ಟು ನೋಡಿದೆ. ಅವಳಿಗೆ ಬಸ್ ಸ್ಟ್ಯಾಂಡ್ನ ಲಗೇಜ್ ರೂಮ್ಗೆ ಹಣ ತಲ್ಲಿ ತಿಳಿಸ್ದೆ. ಆಗ ನಾನು ನಿಮ್ಮನ್ನು ನೋಡಿದೆ. ಅದಕ್ಕೆ ಅವಳಿಗೆ ನಾನು ಕಬ್ಬನ್ ಪರಕ್ಕೆ ಹಣ ತಲ್ಲಿ ತಿಳಿಸ್ದೆ. ಮುಂದೆ ನಿಮ್ಮ ತರ್ಕ ಎಲ್ಲ ತಲೆ ಕೆಳಗಾಯಿತು. ಸೊ ಯು ಕಮಿಟೆಡ್ ಎ ಕ್ರೈಮ್ ಇನ್ಸ್ಪೆಕ್ಟರ್. ಸರ್, ಬಾವಿಂದ ಹಣನ ಮೇಲ್ ತೆಗ್ಸಿ. ಸರಿ ಸರ್. ಸರ್, ಇದಿಲ್ಲಿ ಸಿಕ್ತು. ಇದನ್ನ ಬ್ಯಾನಿಗೆ ಹಾಕಿ. ಈ ಕೇಸ್ ಅನ್ನು ಹೇಗೆ ಶುರು ಮಾಡಿದ್ರಿ? ಅಪಘಾತವಾದ ಮಾರನೇ ದಿವಸ ಬೆಳಗ್ಗೆ ಪೇಪರ್ ಸುದ್ದಿ ನೋಡಿ ರಾಜಾಜಿನಗರ ಪೊಲೀಸ್ ಸ್ಟೇಷನ್ಗೆ ಒಬ್ಳು ಹೆಂಗ್ಸ್ ಬಂದ್ಲು. ಆ ಪ್ಲೇನಲ್ಲಿ ಹೋಗಿದ್ದು ಋತ್ವಿ ಕುಮಾರ್ ಅಲ್ಲ, ತನ್ನ ಗಂಡ ಅಂತ ಹೇಳಿದ್ಲು. ಆಕೆ ಗಂಡ ಋತ್ವಿ ಕುಮಾರ್ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತೆ. ಆವತ್ತು ಸಾಯಂಕಾಲ ಋತ್ವಿ ಕುಮಾರ್ ಅವ್ರ ಮನೆಗೆ ಬಂದು ತನಗೆ ಬೇರೇನೋ ಕೆಲಸ ಇದೆ ಅಂತ ಹೇಳಿ ಹಣ ಟಿಕೆಟು ಎಲ್ಲ ಕೈ ಕೊಟ್ಟು ಕಲ್ಕತ್ತಾದಲ್ಲಿ ವ್ಯವಹಾರ ಮುಗಿಸ್ಕೊಂಬ ಅಂತ ಹೇಳೋದ್ನಂತೆ. ಅದೇ ಪ್ರಕಾರ ಅದೇ ಟಿಕೆಟ್ನಲ್ಲಿ ಅದೇ ಪ್ಲೇನ್ನಲ್ಲಿ ಮ್ಯಾನೇಜರ್ ಪ್ರಯಾಣ ಮಾಡಿದ್ನಂತೆ. ಇದು ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಆ ಟಿಕೆಟ್ನಲ್ಲಿ ಮ್ಯಾನೇಜರ್ ಪ್ರಯಾಣ ಮಾಡಿದ್ರೆ ಋತ್ವಿ ಕುಮಾರ್ ಎಲ್ಲಿ ಹೋದ ಅನ್ನೋ ಕುತೂಹಲದಿಂದ ಅವ್ರ ಮನೆಗೆ ಹೋದರೆ ಅಲ್ಲಿ ಶೋಕ ಆಚರಿಸ್ತಿದ್ರು. ಜೈಲಿನಿಂದ ತಪ್ಪಿಸ್ಕೊಂಬಂದ ಅಕ್ಷಯ್ ಅಲ್ಲೇ ಇದ್ದ. ಏನೋ ವಿಷಯ ಇದೆ ಅಂತ ತಿಳಿದು ಆ ಮನೆ ಮೇಲೆ ಮತ್ತು ಅಕ್ಷಯ್ ಆಕ್ಟಿವಿಟೀಸ್ ಮೇಲೆ ಒಂದು ಕಣ್ಣಿಟ್ಟೆ. ಮಾರನೇ ದಿವಸನೇ ಫೋನ್ ಟ್ಯಾಪ್ ಮಾಡಿಸ್ದೆ. ಆ ಮೊದಲೇ ಬ್ಲ್ಯಾಕ್ ಮೇಲ್ ಶುರುವಾಗಿದ್ದರಿಂದ ಶವ ಹೊತ್ತಿಟ್ಟ ಜಾಗ ಗೊತ್ತಾಗಲೇ ಇಲ್ಲ. ಹೇಗಿದ್ರು ಬ್ಲ್ಯಾಕ್ ಮೇಲ್ ಹಿಂದೆ ಬಿದ್ದರೆ ವಿಷಯ ಎಲ್ಲ ತಿಳಿಯುತ್ತೆ ಅಂತ ಅವನ ಹಿಂದೆ ಬಿದ್ದೆ. ಫೋನ್ ಟ್ಯಾಪ್ ಮಾಡಿದ್ರಿಂದ ಅವನ ವಿಷಯ ಎಲ್ಲ ಗೊತ್ತಾಗ್ತಿತ್ತು. ಸುಧಾ ಹೇಗಿದ್ರು ದುಡ್ಡು ಕೊಡಕ್ಕೆ ಬಂದಾಗ ಅವನು ಹಿಡಿದ್ರಾಯ್ತು ಅಂತ ತರ್ಕ ಮಾಡಿ ಈ ಎಲ್ಲ ಆಟಾಡಬೇಕಾಯ್ತು. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ.